ಬಹಳ ಬಹಳ ಹುಷಾರಾಗಿರಬೇಕಾಗುತ್ತೆ. ಯಾವುದೋ ಸುದ್ದಿ ಹರಿದಾಡ್ತಾ ಇದೆ ಅಂತ ಹೇಳಿದ ತಕ್ಷಣ ಎಲ್ಲ ವಾಟ್ಸಪ್ಪಲ್ಲಿ ಯಾವುದೇ ಸುದ್ದಿ ಬಂದರೂ ಕೂಡ ಓ ನಿಜ ಇರಬಹುದಾ ಅಂತ ನಾವೆಲ್ಲ ಅಂದುಕೊಂಡ್ರೆ ಒಂಚೂರು ಹುಷಾರಾಗಿರಬೇಕು ಅನ್ನೋದು ನಮ್ಮ ಕಾಳಜಿ. ಎಚ್ಎಎಲ್ ನಲ್ಲಿ ಕೆಲಸ ಕೊಡಿಸೋದಾಗಿ ವಾಟ್ಸಪ್ ನಲ್ಲಿ ಕದೀಮರ ಕೃತ್ಯದಿಂದಾಗಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಮೊದಲೇ ನಿರುದ್ಯೋಗ ಇಂದ ಬಳಲ್ತಾ ಇರ್ತಾರೆ. ತುಮಕೂರು ಜಿಲ್ಲೆಯಲ್ಲಿ ವಂಚಕರ ಕರ್ಮಕಾಂಡ ಬಟಾಬಯಲಾಗಿದೆ. ಗುಬ್ಬಿ ಬಳಿ ಇರೋ ಎಚ್ಎಎಲ್ ನಲ್ಲಿ ಐಟಿಐ ಇನ್ನವರಿಗೆ ಕೆಲಸ ಕೊಡಿಸೋದಾಗಿ ಒಂದು ಮೆಸೇಜ್ ಹರಿದಾಡ್ತಾ ಇದೆ. ವಾಟ್ಸಪ್ ನಲ್ಲಿ ಯುವಕರಿಗೆ ಸಂದೇಶ ಕಳಿಸ್ತಾ ಇದ್ರು ಈ ವಂಚಕರು. ವಂಚಕರು ಅಂತ ಯಾವಾಗ ಗೊತ್ತಾಯ್ತು, ಹೆಂಗ್ ಗೊತ್ತಾಯ್ತು ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡೋಣ. ವಾಟ್ಸಪ್ ನಲ್ಲಿ ಶಾಖಾ ವ್ಯವಸ್ಥಾಪಕ ಶಿವಕುಮಾರ್ ಹೆಸರಲ್ಲಿ ಈ ಸಂದೇಶ ರವಾನೆ ಆಗ್ತಾ ಇದೆ. ಸಂದೇಶ ನೋಡಿ ಸಿಕ್ಕಾಪಟ್ಟೆ ಯುವಕರು ಕರೆ ಮಾಡ್ತಾ ಇದ್ದಾರೆ. ಆ ಯುವಕರಿಗೆಲ್ಲ ಹಣ ಕಟ್ಟಬೇಕು ಅಂತ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಅಧಿಸೂಚನೆ ಹೊರಡಿಸದೆ ನೇಮಕಾತಿ ನಡೆಯೋಲ್ಲ ಅಂತ ಒಂದು ಪತ್ರ ಕೂಡ ಇದೆ. ಸದ್ಯ ಎಚ್ಎಲ್ ನಿಂದ ಈ ವಿಚಾರಕ್ಕೆ ಸ್ಪಷ್ಟನೆ ಸಿಕ್ಕಿದೆ. ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾವು ಯಾವುದೇ ಉದ್ಯೋಗದ ಆಫರ್ ನೀಡಿಲ್ಲ ಅಂತ ಎಚ್ಎಎಲ್ ಒಂದು ಕ್ಲಾರಿಟಿ ಕೊಟ್ಟಿದೆ. ಹಾಗಾಗಿ ಈ ಮೆಸೇಜ್ ಏನಿದೆ ಅದು ಸುಳ್ಳು, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಎಂಥ ಯುವಕರು ಇರ್ಬೋದು, ದೊಡ್ಡವರು ಇರ್ಬೋದು, ಏನೇ ವಯೋಮಿತಿಯಲ್ಲಿ ಇರ್ಬೋದು, ಆ ಮೆಸೇಜ್ನಲ್ಲಿ ಅದನ್ನು ನಂಬೋ ಹಾಗಿಲ್ಲ ಅನ್ನೋದು ಪವರ್ ಟಿ ವಿಯ ಆಶಯ. ಮತ್ತು ಎಚ್ ಎ ಎಲ್ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ, ನಾವು ಯಾವ ಉದ್ಯೋಗ ಅವಕಾಶಕ್ಕೂ ಕೂಡ ಕರೆದಿಲ್ಲ, ಕಾಲ್ ಫಾರ್ ಮಾಡಿಲ್ಲ. ಗೊತ್ತಿರಲಿ ನೋಡಿ, ಯಾರೋ ಶಾಖಾ ವ್ಯವಸ್ಥಾಪಕ ಶಿವಕುಮಾರ್ ಅವರ ಹೆಸರಲ್ಲಿ ಹಿಂಗೆ ಹರಿದಾಡ್ತಾ ಇದೆ ನೋಡಿ. ಶಾಖಾ ವ್ಯವಸ್ಥಾಪಕರು ಶಿವಕುಮಾರ್ ಕೂಡಲೇ ಸಂಪರ್ಕಿಸಿ. ಸೊ ಆ್ಯಂಡ್ ಸೋ ನಂಬರ್ ಎಚ್ ಎ ಎಲ್ ಹೆಂಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಅಂದರೆ ಸದ್ಯಕ್ಕೆ ಯಾವುದ್ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅನ್ನೋದು ಈ ವಂಚಕರಿಗೆ ಗೊತ್ತಿರುತ್ತೆ. ಈಗ ಈ ಮುಂಚೆ ಶಾಲೆದು ನೋಡಿದ್ವಿ, ಹಾಂ, ಎಜುಕೇಷನ್ ಅಂದ ತಕ್ಷಣ ತುಂಬ ಇಂಪಾರ್ಟೆಂಟು ಅಲ್ವಾ, ನೋಡೋಣ ಹಣ ಇರೋರು ಕೊಟ್ಟೆ ಕೊಡ್ತಾರೆ ಅಂಥೇಳಿ ಅವ್ರು ಮಾಡ್ತಾರೆ. ಹಾಗೆ ಇದೇ ರೀತಿ ಉದ್ಯೋಗ ಇಲ್ಲದೆ ಇರೋರು, ತುಂಬ ಅನಿವಾರ್ಯ ಇರೋರು, ಒಂದಿಷ್ಟು ಮಿಕ ಬೀಳ್ತವೆ, ಕುರಿಗಳು ಬೀಳ್ತವೆ ಅಂದ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಹುಷಾರಾಗಿರಬೇಕು ಯಾವುದನ್ನೇ. ಆಮೇಲೆ ಇಂತಹ ಅನೇಕ ಸುದ್ದಿ ನೀವು ಗಮನಿಸಿರ್ತೀರಿ, ಅಂದರೆ ಇಲ್ಲಿ ಕೆಲಸ ಕೊಡಿಸೋದಾಗಿ ಬಹಳಷ್ಟು ಜನ ಇಲ್ಲಿ ಮೋಸ ಮಾಡಿರೋದನ್ನು ಕೂಡ ಗಮನಿಸಿರ್ತೀರಿ. ಒಂದು ಸಲ ನೀವು ರಿಮೈಂಡ್ ಮಾಡ್ಕೊಳ್ಬೇಕು, ರಿಕಾಲ್ ಮಾಡ್ಕೊಳ್ಬೇಕು. ಥಿಂಕ್ ಬಿಫೋರ್ ಇಂಕ್, ಚಿಂತೆ ಮಾಡೋದು ಯಾವುದಕ್ಕೆ, ಒಳ್ಳೆ ವಿಚಾರಗಳಿಗೆ ಚಿಂತೆ ಮಾಡೋಣ, ಒಂದು ಸ್ವಲ್ಪ ಜಾಗೃತರಾಗಿರೋಣ ಅನ್ನೋದು ಆ ಸುದ್ದಿಯ ಸಾರಾಂಶ. ನೆಕ್ಸ್ಟ್ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.